ಆಶಾ ಮರ ಹತ್ ಕೂತ್ಕೊಂಡು ಏನ್ ಮಾಡ್ತಿದ್ದೆ ನೀನು ಬಾಲ ಒಂದಿಲ್ಲ ನೋಡ್ ನಿನಗೆ ಇಲ್ಲ ಶ್ರೀಕಾಂತ ಆ ಬಜಾರಿ ಭಾಗಿರಥಮ್ಮನ ಬಾಯಿಗೆ ಹೆದರ್ಕೊಂಡು ಮರ ಹತ್ ಕೂತಿದ್ದೆ ನೀನ್ ಮರ ಹತ್ ಕೂತಿದ್ದೆ ಇಲ್ಲಿ ನನಗೆ 60 ರೂಪಾಯಿ ಹಜಾಮತ್ತಾಯ್ತು ಸಾರಿ ಶ್ರೀಕಾಂತ ಹೀಗಂದೆ ನೋಡ ಆಶಾ ಇನ್ಮೇಲಾದ್ರೂ ಈ ಮರಕೋತಿ ಚಿನ್ನಿಕೋಲು ಇಂಥ ಹುಡುಗಾಟ ಎಲ್ಲ ಬಿಟ್ಟು ದೊಡ್ಡವ್ರ ತರ ಕ್ರಿಕೆಟ್ ಟೆನ್ನಿಸ್ ವಾಲಿಬಾಲ್ ಇಂಥ ಆಟ ಆಡು ನಡಿ ನಡಿ ಮನೆಗೆ ಒಂದೇ ಕಿಟಕಿ ಗಾಜು ಬರ್ದಿದ್ದಕ್ಕೆ ಅದೆಷ್ಟು ಗಲಾಟೆ ಮಾಡ್ಬಿಟ್ಲು ಆ ಬಜಾರಿಗೆ ಭಾಗಿರಥಮ್ಮ ಶ್ರೀಕಾಂತನ್ ಕೈಲಿ 60 ರೂಪಾಯಿ ಪೀಕಸ್ಬಿಟ್ಲು ನಾಳೆ ಅವಳ ಮನೆ ಬಾಗ್ಲೇನೆ ಮುರ್ದ ಹಾಕ್ತೀನಿ ಏನ್ ಮಾಡ್ತಾಳ ನೋಡೋಣ ಯಾಕೆ ಹೀಗೆಲ್ಲ ಆಟ ಆಡಿ ಎಲ್ರಿಗೂ ತೊಂದ್ರೆ ಕೊಡ್ತೀಯ ಅದ್ ಸರಿ ಆ ವಿಷಯ ಬಿಡು ತುಂಬಾ ಹಸ್ವಾಗ್ತಿದೆಮ್ಮ ಏನ್ ಮಾಡಿದ್ಯಮ್ಮ ನಾನೇನು ಮಾಡಿಲ್ಲ ಅಮ್ಮ ನಿನ್ ಗುಣ ನನಗ್ ಗೊತ್ತಿಲ್ವಾ ನನ್ನನ್ ಯಾವತ್ತಾದ್ರೂ ನೀನ್ ಉಪಾಸರಕ್ ಬಿಟ್ಟಿದ್ಯಾ ಏನ್ ಮಾಡಿದ್ಯಮ್ಮ ಉಪ್ಪಿಟ್ ಮಾಡಿದೀನಿ ತಿನ್ನಡಿ ಬಿಡಮ್ಮ ಹಾಕೋ ಬಿಟ್ಟೆ ಏನ್ ಬಂಡಿ ಅಕ್ಕ ನೀನು ರೆಡೇ ಅಕ್ಕ ಈ ಬಾಲ್ ಔಟ್ ಮಾಡ್ತೀನಿ ನೋಡ್ತಾರ ರೆಡೇ ಎಂದ್ಕಾಲೆ ನೀನೆ ಬಾಯ್ಲಿ ಏಯ್ ಹುಡುಗ ಪಾಪ ಇಲ್ಲಿ ಬಾ ಬಾ ಇಲ್ಲೇ ನಾ ಕ್ರಿಕೆಟ್ ಆಡೋದು ನೀವಲ್ಲ ಬಾಯ್ಲಿ ಇವಾಗಿಲ್ಲಿ ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ರು ಯಾರು ಗಾಜು ಹೊಡೆದಿದ್ದು ನಾನು ಹೊಡಿಲಿಲ್ಲ ಸರ್ ನಮ್ಮ ಅಕ್ಕ ಹೊಡೆದಿದ್ದು ನೋಡಿ ಬೇರೆ ಹೊಡೆದು ಕರೆದಿಲ್ಲ ಬ್ಯಾಟ್ ಕೊಡೋ ಕರೆದಿದ್ದೀನಿ ಕೊಂಚ ಹೊಡೆದಿದ್ದೀರಾ ಪೂರ್ತಿ ಹೊಡಿತೀನಿ ನಿನಗಿಂತ ಬ್ಯಾಟೇ ಉದ್ದ ಇದೆಯಲ್ಲೋ ತಗೋ ಇನ್ಮೇಲೆ ರೋಡ್ನಲ್ಲೆಲ್ಲ ಕ್ರಿಕೆಟ್ ಆಡಬೇಡಿ ಮೈದಾನಲ್ಲಿ ಆಡ್ಕೊಳ್ಳಿ